ಏನು ರಜೆ ಕೊಡ್ತೀನಿ ನಿಮ್ಗೆ ಏನು ಟ್ಯಾಲೆಂಟ್ ಅಂತ ಹೇಳಬೇಕು, ಅವಾಗ ರಜೆ ತಗೋಬೇಕು. ಆಯ್ತು ಸರ್ ಅನ್ನೋ, ನೀವು ಅವ್ನ ಟ್ಯಾಲೆಂಟ್ ಏನೋ ಪ್ರಿನ್ಸಿಪಲ್ ಹೋಗ ಸರ್ ರಜೆ ಕೊಡ್ರಿ ಅಂದ. ರಜೆ ಒದಗಬೇಕು, ನಮ್ಮ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗೈತ್ರಿ. ಏನ್ ಸಮಸ್ಯೆ ಆಗೈತಿ? ಆ ಸಮಸ್ಯೆನೆ ಒಂದು ರೆಕಾರ್ಡ್ ಮಾಡ್ಬಿಡ್ತೀನಿ ಅಂದವ. ಏನ್ ಹೇಳಿದ? ನಮ್ಮ ಮಮ್ಮಿಗೂ ದುರ್ಮನಿ ಅಂಟಿ ಗುಜ್ಜಗಳವಿ. ಚಂದ ನಾವು ಆಡಿದ್ರೆ ಗೋಡೆ ಗೋಡೆ ವಾಪಸ್ ಬಂದ್ರೆ ಆಡಕ್ ಚಂದ, ಅಲ್ಲ ಬಿತ್ತಂದ್ರೆ ಎಷ್ಟು ಸಲ ಹೋಗಿ ತಗೊಂತೀರಿ? ಅದಕ್ಕೆ ನಮ್ ಜೊತೆಗೆ ನೀವು ಕಾರ್ಯಕ್ರಮ ಮಾಡ್ರಿ. ಹಿಂಗೆ ನಮ್ಮ ಅಮ್ಮನಿಗೂ ದುರ್ಮನಿ ಅಂಟಿ ಗುಜ್ಜಗಳವಿ. ಅಮ್ಮನ್ಕು ದೊಡ್ಡವರು ಸ್ಟ್ರಾಂಗ್ ಅದ. ಇನ್ನು ನೋಡ್ಬೇಕು ಈಗ ನಮ್ಮ ಅಮ್ಮನಿಗೆ ಧರ್ಮನಿ ಅಂತಿ ಗುಜ್ಜಗಳವಿ. ಈಗ ನಿಂತಾರ ನಮ್ಗೇನು ಸಂಬಂಧ ಇಲ್ಲ ನಿಂದ್ರಿ, ನಿಮಗೆ ಕಾರ್ಯಕ್ರಮ ಆಯ್ತು, ನೀವು ಚಪ್ಪಾಳಿ ತಂದ್ರಿ, ಪ್ರೋತ್ಸಾಹ ನೀಡ್ರಿ, ಹಾಡ್ರಿ. ನಮ್ಮ ಅಮ್ಮನಿಗೆ ಧರ್ಮನಿ ಅಂತಿ ಗುಜ್ಜಗಳವಿ. ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯ. ನಮ್ಮ ಸೌಂಡ್ ಅಣ್ಣ ಸಟ್ ಮಾಡ್ಬಿಟ್ಬಿಡ ಅಣ್ಣ, ಸೌಂಡ್ ಜಾಸ್ತಿ ಮಾಡಿ. ಹಲೋ ಸೌಂಡ್ ಸೌಂಡ್ ಅವ್ರ ಜಾಸ್ತಿ ಅವನ ಕಡಿಮೆ ಮಾಡ್ಬೋದು. ನಮ್ಮ ಅಣ್ಣನಿಗೆ ಧರ್ಮನಿ ಅಂತಿ ಗುಜ್ಜಗಳವಿ. ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ? ನಮ್ಮನಿಗೂ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ? ಪ್ರಿನ್ಸಿಪಾಲ್ ಅಂದ, ಇದು ನಿಮ್ಮ ಮನೆಗೆ ಹುಡುಕಿರ್ಬೇಕು ಪರಿಹಾರನ. ನಾ ಕೇಳ ಪ್ರಶ್ನೆ ಉತ್ತರ ಕೊಡು. ಏನು ಹಕ್ಕಿ ಕುಳಿತ ಎರಡು ಕಾಲು, ಆರುವಾಗ ನಾಲ್ಕು ಕಾಲು, ಮತ್ತೆ ಕುಳಿತ ಎರಡು ಕಾಲು, ಹಕ್ಕಿ ಹೆಸರೇನು? ಇದ್ಯಾರ ಬೇಕಿಲ್ಲಂದವ? ಕುಳಿತ ಎರಡು ಕಾಲು, ಆರುವಾಗ ನಾಲ್ಕು ಕಾಲು, ಮತ್ತೆ ಕುಳಿತ ಎರಡು ಕಾಲು, ಯಾವ್ದು ಹಕ್ಕಿ ಗೊತ್ತಿಲ್ಲ ನೋಡ್ರಿ ಅಂದವ. ಆ ತಕ್ಷಣ ಇನ್ನೊಬ್ಬ ಇವತ್ತು ನಾನ್ ರಜೆ ಕೊಡ್ತೀನಿ ನೋಡ್ಲಿ ಅಂದ. ಹಂಗ ನೋಡು ಸರ್, ನಮ್ಗೆ ರಜೆ ಕೊಡ್ರಿ, ನಿಮ್ ಟ್ಯಾಲೆಂಟ್ ಏನು? ಈಗ ಮೊದಲನೇ ಹಾಡಿದ್ದು ಈಗ ಹೆಂಗಿರೋ ಹಾಡ್ತೀನಿ ಅಂದ. ಮೊದಲು ಹಂಗಿದ್ದು ಮೊಬೈಲ್ ಮುಂಚೆಲ್ಲಿಂದ ಕಾಲೇಜಿಗೆ ಬಂದಿದ್ದು ಈಗ ಬಂತು ಮೊದಲಿಂದ ಮೊದಲು ಹಾಡಿದ್ದು ಹಂಗಿದ್ದು ಈ ಕನ್ನಡದ ಅಕ್ಷರ ಮಾಡಿ ಅಮ್ಮ ಎಂಬುದು ತಂದೆ ಮಕ್ಕಳು ಮಕ್ಕಳು ಯಾರಿಲ್ಲ ಏನ ಸ್ವಲ್ಪ ಹೇಳಬೇಕು ಸಿನಿಮಾ ಮೂರು ದಿವಸ ಹಂಗ ಅಲ್ಲಿ ಹಳ್ಳಿ ನೇಸಿ ಪಾಠ ಮಾಡಿ ಬನ್ನಿ ಬಿಡಲ್ಲಿ ಯಜಮಾನರು 80 ವರ್ಷ ನೋಡ್ರಿ. ಅವ ಕೇಳಿದ ರಜೆ ಕೊಡು ಅಂದ. ಹತ್ತು ಕುಳಿತ ಎರಡು ಕಾಲ, ಹಾರುವಾಗ ನಾಲ್ಕು ಕಾಲ, ಮತ್ತೆ ಕುಳಿತ ಎರಡು ಕಾಲ, ಹಕ್ಕಿ ಹೆಸರೇನು? ರಜೆ ಬಂದ್ಬಿಟ್ರಿ ಅಂದ. ಇನ್ನೊಬ್ಬರು ಬಂದ, ಇವತ್ತು ರಜೆ ಕೊಡ್ಲಿಕ್ಕೆ ಚಾಲೆಂಜ್ ಇದೆ ಅಂದ. ಬಂದ ಸರ್ ರಜೆ ಕೊಡ್ರಿ ಅಂದ. ನಿಮ್ ಟ್ಯಾಲೆಂಟ್ ಏನು? ನಾನು ಸಿದ್ದರಾಮಯ್ಯ ದನ ಬಂದ ಸರ್ ನಮಗೆ ಕೊಡ್ರಿ ನಿಮ್ ಟ್ಯಾಲೆಂಟ್ ಏನು?
நான் ரயில்படுகிற பணி பேசுகிறேன். ரயில்படுகிற ஒரு பணி அது ஊழியம் செய்யப்பட்ட பயன்பாடுகள் வீட்டிலே நான் இங்க ரயில்படுகிற நாடக நமஸ்காரம் ಸಂದರ್ಭದಲ್ಲಿ ಒಂದು ಸಿಕ್ಕಲ್ಲಿ ನನ್ನ ಗಾಡಿನ ಸ್ಟಾಪ್ ಮಾಡ್ತೀನಿ. ಹಾಗೆ ಬಡವರ್ಗದ ಹತ್ರ ಕೇಳ್ತೇನೆ ಸರ್, ನಮ್ಮ ಜಿಲ್ಲೆಯವನು ಪತ್ರಿಕೆ ಓದ್ತೀನಿ, ನನ್ನ ಹೆಸರು ಕೊಟ್ಟೇಶಿ ಅಂತಾನೆ. ಹಾಗೆ ಕೊಟ್ಟೇಶಿ ಬರ್ತಾ ಬರ್ತಾ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರನ್ನ ಒಂದ್ಸಾರಿ ನೋಡ್ಬೇಕು ಅಂತ ಅವ್ರ ಮನೆ ಹಿಂದಿರೋ ಬಿಗ್ ಬಜಾರ್ನ ಹತ್ತಿ ಕೆಳಗಡೆ ನೋಡೋ ಸಂದರ್ಭದಲ್ಲಿ ಕೆಳಗೆ ಬಿದ್ದು ನನ್ನ ಗೆಳೆಯ ಹತ್ತಿ ಹೋಗ್ತಾನೆ. ಹೋಗಿಯೋ ಧೈರ್ಯದಲ್ಲಿ ಬಂದಿದ್ದಾನೆ. ರವಿ ಬೆಳೆಗಾರ ಯಶಸ್ಸು ಕಾಣಬೇಕು, ರಿಯಲ್ ಸ್ಟಾರ್ ಉಪೇಂದ್ರ ತರ ಸ್ಟಾರ್ ಆಗಬೇಕು, ವಿಜಯ ಸಂಕೇಶ್ವರ ತರ ಉದ್ಯಮಿ ಆಗಬೇಕು ಅಂತ. ಕಾರ್ಯಕ್ರಮ ಮಾಡಲಿ ಇಲ್ಲೆಲ್ಲ ಕುತ್ಕೊಂಡಿದ್ರು, ನೀವು ಎಷ್ಟು ಒಳ್ಳೆ ಮನಸ್ಸು ಎಷ್ಟು ಒಳ್ಳೆ ಜನ, ನನಗೆ ಬಹಳ ಖುಷಿ ಆಯ್ತು. ಅಲ್ಲಿ ಅಲ್ಲಿ ಜನರ ಒಂದು ಕೆಟ್ಟ ಅಭ್ಯಾಸ ಇತ್ತು, ಏನಂದ್ರೆ ನಾವು ಧ್ವನಿ ಹೇಳಿದ್ರೆ ಅವ್ರು ಖುಷಿಯಾದ್ರೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡಿದ್ರು. ಪಾಪ ನೀವು ಹಂಗಲ್ಲ, ಎಷ್ಟು ಶಾಂತ ರೀತಿಯಿಂದ ಕುತ್ಕೊಂಡ್ರೆ ಅಂದ್ರೆ ನಿಜವಾಗ್ಲು ಕಲಾಭಿಮಾನಿಗಳಿಗೆ ಪ್ರೋತ್ಸಾಹ ಅಂದ್ರೆ ನಿಮ್ಗಳ ಚಪ್ಪಾಳೆ ಎಂತ ಪ್ರೋತ್ಸಾಹ, ನಿಮಗೆ ಬಹಳ ಸಂತೋಷ ಆಯ್ತು. ನಮಗೆ ಈ ಕೇಳಿಂದ ಯಾರ ಚಪ್ಪಾಳೆ ಕಟ್ಟಿದಿ ಅವ್ರಿಗೆ ನಮಸ್ಕಾರ, ಯಾರ ತಕ್ಕಿಲ್ಲ ನಿಮಗೆ ಸರಸಾಷ್ಟಂಗೆ ನಮಸ್ಕಾರ. ಅಣ್ಣ ಸ್ವಲ್ಪ ಕೊಡೋಣ, ಸ್ವಲ್ಪ ಇನ್ನೊಬ್ಬ ಬಂದ ಹಲ್ 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 ಸರ್ ನಮಗೆ ರಜೆ ಕೊಡಿ, ವಾಟ್ ಈಸ್ ಯುವರ್ ಟ್ಯಾಲೆಂಟ್? ಅವನಂದ ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತರು ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಜವಾಹರ್ಲಾಲ್ ನೆಹರು. ಒಬ್ಬನ ಇಷ್ಟವಂತ ವ್ಯಕ್ತಿ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಒಬ್ಬ ಮಹಿಳೆ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧೀಜಿಯವರು. ಒಬ್ಬ ಯುವಕರು ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ರಾಜೀವ್ ಗಾಂಧೀಜಿಯವರು. ಒಬ್ಬ ಮಣ್ಣಿನ ಮಗ ಕೂಡ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ದೇವೇಗೌಡರು. ಒಬ್ಬ ಚೆನ್ನಾಗಿ ಮಾಡ್ತಕ್ಕಂತ ವ್ಯಕ್ತಿ ಕೂಡ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರ ಒಂದು ಧ್ವನಿ ನಿಮಗೆ ಕರೆಕ್ಟ್ ಅನ್ಸಿದ್ರೆ ಚಪ್ಪಾಳೆ ಕೊಡಿ. ನರೇಂದ್ರ ಮೋದಿಯವರು ಭಾರತ ಸಮಾಸ ದೇಶದ ವಾಸಿಯವನೇ ಭಾಳ ಭಯನು. ಮಹಾತ್ಮ ಗಾಂಧೀಜಿಗೆ ಜನಂದ್ರಾವ್ ಸರ್ಕಾರ ಹಮ್ಮ ನಯ ಅಭಿಯಾನ ಶುರು ಕಿಯೇ ಸ್ವಚ್ಛತಾ ಆಂದೋಲನ ಭಾಗಲೇ ಬಹುತ್ ಬಹುತ್ ಧನ್ಯವಾದ. ಮಿತ್ರ ಭಾರತ್ ಕೋಯಿ ಭೂಮಿ ಕಾತು ಕೂಡ ನನಗೆ ಜೀತಾ ಜಾಗತಾ ರಾಷ್ಟ್ರ ಪುರುಷ ಅರ್ಪಣ ಕಾ ಭೂಮಿ ಹೈ ಎತರ್ಪಣ ಕಾ ಭೂಮಿ ಹೈ ಯವಂದನ ಕಾ ಧರ್ತಿ ಹೈ ಅಭಿನಂದನ ಕಾ ಧರ್ತಿ ಹೈ ಯಾಕ ನದಿಯ ಹಮಾರಲಿಯ ಪವಿತ್ರ ಗಂಗಾ ಮಾತಾ ಹೈ ಹಮ್ ಜಿಯೇಂಗೆ ತೋ ಭಾರತ್ ಕೆ ಲಿಯೆ ಮರೆಂಗೆ ತೋ ಭಾರತ್ ಕೆ ಲಿಯೆ ಮರಣೆ ಕೆ ಬಾದ್ ಭಿ ಗಂಗಾ ಜಲ ಬಹತಿ ವಸ್ತಿ ಉಂಟು ಕೋಯಿ ಗಾನ ಲಗಾ ಕರ್ ಸಕೇಗಾ ತೋ ಏಕ್ ಹಿ ಆವಾಜ್ ಆಯೇಗಿ ಭಾರತ್ ಮಾತಾ ಕಿ. ಧನ್ಯವಾದ ಧನ್ಯವಾದ ಸರ್ ರಜೆ ಕೊಡ್ರಿ ಅಂತ. ಹಕ್ಕಿ ಕುಳಿತಾಗ ಎರಡು ಕಾಲು, ಹಾರುವಾಗ ನಾಲ್ಕು ಕಾಲು, ಮತ್ತೆ ಹಾರುವಾಗ ಎರಡು ಕಾಲು, ಹಕ್ಕಿಯಸ ಏನು ಗೊತ್ತಿಲ್ಲ ಬಿಡಿ ಅಂದವ. ಇನ್ನೊಬ್ಬ ಬಂದ, ಇವತ್ತು ರಜೆ ತರ್ಲಿಕ್ಕೆ ಅನ್ನೋದು ಚಾಲೆಂಜ್ ಇದೆ ಅಂತ. ಹಂಗ ಅವ್ ಹೋಗಿ ಟೇಬಲ್ ಮೇಲೆ ಬದುಕ, ನಾವು ರಜನಿಕಾಂತ್ ಅಭಿಮಾನ್ರಿ ಅಂತ ಡೈಲಾಗ್ ಹೇಳು. ತಗೊಳ್ ಬರಿಗಾರ ಮಲ್ಲಿಗೆ ದೂರು ಮುಗಿಯಿಟ್ಟು ನಂಜಿಕೆ ತಿಂದಿಟ್ಟು ನಂಬಿಯಾರು ಗಬಾಲಿ அப்படின்னு சொல்லி வந்து புரிஞ்சு சொல்லுங்க சொன்னார். அப்படி முப்பர் அந்த மாதிரி கவலைன்னு ಪ್ರಿನ್ಸಿಪಲ್ ಎನ್ನಡ ಅಂದ, ಒಂದು ನಾಲ್ಕು ದಿವಸ ರಜೆ ಕೊಡ ಅಂದ. ನನ್ನ ಪ್ರಶ್ನೆ ಉತ್ತರ ಕೊಡು, ಏನು ಹಕ್ಕಿ ಕುಳಿತಾಗ ಎರಡು ಕಾಲು, ಹಾರುವಾಗ ನಾಲ್ಕು ಕಾಲು, ಮತ್ತೆ ಕುಳಿತಾಗ ಎರಡು ಕಾಲು, ಹಕ್ಕಿ ಹೆಸರು ಏನು? ಏನು ರಜೆ ಬಾಳ್ಬಿಡ್ರಿ ಅಂದವ. ಇನ್ನೊಬ್ಬನು ಅವನು ಭಾರಿ ಕಿರಾಡಿದ್ದ, ಇವತ್ತು ನಾ ರಜೆ ತರ್ತೀನಿ ಅಂದ. ಹಿಂಗ ಹೋಗಿ ಪ್ರಿನ್ಸಿಪಲ್ ಹೇಳಿದ, ಸರ್ ಏನು ಸಿನಿಮಾ ರೀ ಅಂದ. ಯಾವುದು? ಬಾಹುಬಲಿ. ನೀವು ನೋಡ್ರಿ ಏನ್ರಿ? ಇಲ್ಲ ನಾನು ನೋಡಿಲ್ಲ, ನಾ ಈ ವಿಚಾರ ನೋಡಿ ಬಂದಿನಿ ಸರ್, ಭಾರಿ ಸಿನಿಮಾ ಅಂದ. ಹೆಂಗ ಹೇಳ್ತೀನಿ ನಿಮ್ಗೆ ಏನ್ರ ಅನುಮಾನ ಇದ್ರೆ ಹೇಳ್ರಿ, ಪ್ರಶ್ನೆ ಕೇಳಿ ನಾ ಉತ್ತರ ಕೊಡ್ತೀನಿ, ನಮ್ಗೆ ರಜೆ ಕೊಡ್ರಿ ಅಂದ. ಸರಿ ಬಾಹುಬಲಿಯನ್ನು ಕಟ್ಟಪ್ಪ ಯಾಕೆ ಅಂದ ಹೇಳ್ತೀನಿ, ನಮ್ಗೆ ರಜೆ ಕೊಡ್ಬೇಕು ಹೇಳ್ತೀನಿ ಹೇಳ. ಈಗ ಬಾಹುಬಲಿ ಕೈಯಲ್ಲಿ ಕಟ್ಟಪ್ಪ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದ. ಕಟ್ಟಪ್ಪನ ಮಗಳು ಮದುವೆ ಇತ್ತು ಅಂದ, ಮಗಳು ಮದುವೆ ಸಿನಿಮಾದಾಗ ತೋರಿಸಿಲ್ಲಲ್ಲ. ನೀವು ನೋಡಿದ್ರೆ ಏನು ಸಿನಿಮಾನ?
ನೀ ಮೊಣೆ ಇಲ್ಲ ನಾನು ಏನು ಹೇಳಿದ್ರು ಕೇಳಬೇಕು ಕಟ್ಟಪ್ಪನ ಮಗಳ ಮದುವೆ ಇತ್ತು ಮಗಳ ಮದುವೆ ರಾಶಿ ಅವತ್ತು ಕೇಳಿದ ಮಗಳ ಮದುವೆ ಅತ್ತಿದ್ದು ರಜೆ ಕೊಡೋಂಗ ನಿಮ್ಮಂಗ ಹಟವಾಗಿ ಬಾಹುಬಲಿ ಕರೆಸನೇ ಕೊಡಲಿಲ್ಲ ಆಗ ರಾತ್ರಿ 12 ಗಂಟೆಗೆ ಕರ್ಕೊಂಡು ಹೋಗಿ ಕಟ್ಟಗದಿಂದ ಇರುದು ಬಂದು ಬಿಟ್ಟಾನೆ ಪ್ರಿನ್ಸಿಪಲ್ ಡೌಟ್ ಮಟ್ರು ಈಗ ನಿಮ್ಮ ಮುಂದಿನ ಉದ್ದೇಶ ಏನಂದ್ರು ನಮ್ಮ ಮನೆಗನು ನಮ್ಮ ಅಣ್ಣನ ಮಗಳ ಮದುವೆ ಐತ್ರಿ ಅಂತಮ್ಮ ಹೌದ್ರಿ ಪ್ರಿನ್ಸಿಪಲ್ ಓ ಮಗನೇ ಇವನು ಬಾರಿ ಕಿಲಾಡಿ ಅಂತ ಒಂದು ವರ್ಷ ಸರಿಗೆ ಬರ್ಬಿಟ್ಟಿ ಅಂದ್ರು ಅವಾಗ ಹುಟ್ಟಿದ್ದು ಕರೋನಾ ಈಗ ನಮ್ಮ ಮನೆ ಮಗಳ ಹೋಗ್ಬಿಟ್ಟೆ ಆ ಹೆಣ್ಣು ಮಗಳಿದ್ದು ನಾಕೇನಂದ್ರು ಏ ಏನ ನೀ ಎಲ್ಲ ಕಡೆ ಅಡ್ಡಾಡಿದಲ್ಲ ಕರೋನಾ ಹೆಂಗ್ ಬರ್ತದ ಕರೋನಾ ನೋಡುವಾಗ ಎಲ್ಲಿ ಮನೆಗೆ ಇದ್ರು ಬರೋದಿಲ್ಲ ಎಲ್ಲ ಹೊರಗೆ ಹೋದ್ರಿ ಬರ್ತದೆ ಆಮೇಲೆ ಈಗ ಎಲ್ಲಿ ಹೊಂಟಿದಿ ದವಾಖಾನೆ ಹೊಂಟಿದಿ ಯಾಕೆ ಟೆಸ್ಟ್ ಮಾಡ್ಸಕ್ ಹೊಂಟಿದಿ ಒಂದೊಳ್ಳೆ ಪಾಸಿಟಿವ್ ಬಂದವ್ರು ಏನು ಮಾಡ್ಲಿ ಅಂತ ನಾನಂದೆ ಒಂದು ಐಡಿಯಾ ಕೊಟ್ಟೆ ಪಾಸಿಟಿವ್ ಬಂದವ್ರು ನಿನ್ನ ಮಯ ಹೆಂಗಿದ್ರು ಉಲಿಯಂ ಬರ್ತಾಳಲ್ಲ ಎಲ್ಲಂ ಬರ್ತಾಳಲ್ಲ ಡಾಕ್ಟರ್ ಮುಂದೆ ಡಾಕ್ಟರ್ ಏನಾಯ್ತು ಅಂತ ಕೇಳ್ತಾನ ಎಲ್ಲಂ ಬಂದಾಳ ಎಲ್ಲಂ ಬಂದ ಡಾಕ್ಟರ್ ಇನ್ಸಿಡೆಂಟ್ ಕೈ ಬಿಟ್ಟು ಬಿಡ್ತಾನ ಇಷ್ಟ ಮಾಡ್ಲ ಏನ ನಾನು ಇಷ್ಟ ಮಾಡೋದು ಹೌದು ಡಾಕ್ಟರ್ ಚೆಕ್ ಮಾಡ್ಯಾನ ಪಾಸಿಟಿವ್ ಬಂದ್ಬಿಡುತ್ತೆ ಆಕಿ ನಮ್ಮ ನೆನ್ಸ್ಕೊಂಡು ಏ ಅಣ್ಣ ಭಾರಿ ಹುಷಾರ ಅಣ್ಣ ಭಾರಿ ಹುಷಾರನ ಅಣ್ಣ ಹೇಳಿದ ಕೇಳಬೇಕು ಅಂಜಿಕೊಂಡು ಏನಾಗಿತ್ತು ಪಾಸಿಟಿವ್ ಬಂದಿದ್ದೆ ಆಕಿ ಎಲ್ಲ ಮಾಡಿದ ಶುರು ಮಾಡಿದ್ರು ಅಂತ ಕೂದಲ ಬಿಜಿ ಅಂತ ಕರ್ರ ತಿಳಿಸ್ಕೊಂಡ್ಲು ಡಾಕ್ಟರ್ ಏನಾಗಿತ್ತು ಮೈಯ ಎಲ್ಲ ಬಂದಾಳ ಹಾ ತಡಿಯ ಏ ಸಿಸ್ಟರ್ ಬರೀಲಿಲ್ಲ ಈಗಿದ 14 ದಿವಸ ಎಲ್ಲ ಮುಂದೆ 14 ದಿವಸ 22 ದಿವಸ ಒಳಗೆ ಹಾಕ್ರಿ ಆಕಿ ಇಲ್ರಿ ಎಲ್ಲ ಮುಂದಂತ ಏ ಹೋದ್ರೆ ನಾವು ಕಳಿಸಿದಲ್ಲ ನಮ್ಮಮ್ಮ ಬಂದಾಳ ಆಕಿ ಗೌರವ ಮಾಡಿ ಕಳಿಸ್ತೀವಿ ನಂದು ಒಂದು ತಿಂಗಳಾಗಿನ ಸಿಕ್ಕರು ನನ್ನ ನೋಡಿ ನೀ ಮನುಷ್ಯ ಐತೆ ದನ ಐತೆ ಅಂದ್ರು ಎದಕ್ಕಂದ್ರೆ ಬಂಗಾರದಂಗ 14 ದಿವಸ ಹೊರಗೆ ಬಿಟ್ಟಿದ್ರು ತಿಂಗಳಗಟ್ಟಲೆ ಬಿಸಿನೀರು ಕುಡಿಸಿ ಕುಡಿಸಿ ಗಂಟ್ಲೆಲ್ಲ ಹೊರಗೆ ಬಿಟ್ಟವಂದ್ರು ಇಂಥ ಹಾಸ್ಯ ಪ್ರಸಂಗಗಳು ಭಾಳ ಆಗ್ತಿರ್ತ ನಮ್ಮ ಜೀವನದಲ್ಲಿ ನೀವು ಹೋಗ್ತೀರಿ ಹೋಗ್ಬಿಡುತ್ತಮ್ಮ ಮುಂದೆ ಬರೋ ಅವಕಾಶ ಮಾಡಿಕೊಡ್ರಿ ನೋಡ್ರಿ ಮೊದಲು ಸಿನಿಮಾ ಹಾಡುಗಳು ಹೆಂಗಿತ್ತು ಸಿನಿಮಾಕ್ಕೋಸ್ಕರ ಹಾಡು ಮಾಡಿದ್ರು ಹಾಡಿಗೋಸ್ಕರ ಸಿನಿಮಾ ಬರೆದ್ರು ಮೊದಲು ಹಾಡುಗಳು ಹೇಳ್ತೀನಿ ಮಕ್ಕಳು ಯಾರೋ ಮಾತಾಡ್ಬಾರ್ದು ನೀವು ಒಬ್ಬರು ಇಬ್ಬರು ಮಾತಾಡೋದ್ರಿಂದ ಇನ್ನೊಬ್ಬರು ಡಿಸ್ಟರ್ಬ್ ಮಾಡ್ಬಾರ್ದು ಸ್ವಲ್ಪ ಹಂಗ ಬರಲಾಗಿದ್ದ ಚೂಡ್ರಮ್ಮ ಮಾತಾಡಿಸ್ಬಾರ್ದು ನೋಡ್ರಿ ಮೊದಲು ಸಿನಿಮಾ ಹಾಡಂಗಿದ್ದು ಏನ್ ಬಚ್ಚಿ ಇವ್ರು ಕೂದಲಿಲ್ಲ ಸೀದಾ ಕುಂದ್ರು ಪ್ಯಾಂಟ್ ಹಾಕ್ಯಾನ ಕಾಲ್ ನನ್ನ ಕಡೆ ಮಾಡಿದಂಗೆ ಹಾ ಬರೀ ಸೂರ ಸೂರ ಆಯ್ತು ಟೈಮ್ ಇದು ಮೊದಲು ಸಿನಿಮಾ ಹಾಡಂಗಿದ್ದು ಮನೆ ಹುಡುಗಿ ಹೋಗಿರಿ ಮನೆ ಹಾಗಾರಿ ಕಾರ್ಯಕ್ರಮ ಕೂಡ ಹೋಗಿರಿ ಈಗ ಕಲ್ಪನಾ ಯುವನಿಂದ ಪ್ರಾರ್ಥನೆ ಗೀತೆ ಕಲ್ಪನಾ ಬಂದು ಪ್ರಾರ್ಥನೆ ಗೀತೆ ಮಾಡ್ತಾರ ಹೆಂಗ ಚುಟ್ಟು ಚುಟ್ಟು ಅಂತೈತಿ ನಮಗ ಪ್ರಾರ್ಥನಾ ಗೀತೆ ಐತಿ ಮೊದಲು ಸಿನಿಮಾ ಹಾಡು ಹೆಂಗಿದ್ದು ಇಕ್ಕ ನೋಡ್ರಿ ಸರ್ ಸಿನಿಮಾ ಹಾಡು ಹೆಂಗಿತ್ತು ಹಾಡಿಗೋಸ್ಕರ ಸಿನಿಮಾ ಮಾಡಿದ್ರು ಸಿನಿಮಾಗೋಸ್ಕರ ಹಾಡು ಮಾಡಿದ್ರು ನಾವೊಂದು ಸಿನಿಮಾ ಹಾಡು ಹಾಡ್ತೀನಿ ನಿಮ್ಮ ಕಣ್ಣು ಮುಂದೆ ಚಿತ್ರಣ ಹೆಂಗೆ ಬರ್ತೇನೆ ನೋಡ್ರಿ ಕನ್ನಡ ನಾಡಿನ ವೀರದ ಮನೆಯ ಬಂದು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡು ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲು ದುರ್ಗದ ಉಪ್ಪಿನ ಕೋಟೆ ಮದಿಸಿದ ಸರಿಯ ಮದ ಒದಗಿಸಿದ ಮದಕರಿ ನಾಯಕರಾಲಿದ ಕೋಟೆ ನಿಮ್ಮ ಕಣ್ಣು ಮುಂದೆ ಚಿತ್ರಣ ಹೆಂಗೆ ಸೈನಿಕರನ್ನ ಸಲಹೆ ಬಡಿಯೋದು ಒಣಕೆ ಓಬವ್ವ ಇನ್ನೊಂದು ಹಾಗೆ ಇರ್ತೀನಿ ನಿಮ್ಮ ಕಣ್ಣು ಮುಂದೆ ಚಿತ್ರಣ ಹೆಂಗೆ ಬರ್ತಾ ನೋಡ್ರಿ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ದೂರದಲ್ಲೊಂದು ಕಾಡಿತ್ತು ಕಾಡಲ್ಲಿ ಒಂದು ಮನೆ ಇತ್ತು ಮಂಗುಸಿ ಒಂದು ಅಲ್ಲಿತ್ತು ಆ ಮನೆಯೊಡತಿ ಕಂದಮ್ಮ ತೊಟ್ಟಿಲ್ಲದವಳ ಕಂದಮ್ಮ ಆ ಕಣ್ಣು ಮುಂದೆ ಹಾವು ಮುಂಗಿಸಿ ಬೈಕ್ ಮಾಡೋದು ಈಗ ಮನೆ ಒಂದು ಸಾಂಗ್ ಬಂದಿದ್ದು ಕಣ್ಣು ಮುಂದೆ ಚಿತ್ರ ಹೆಂಗ್ ಬಂದವ ಬುಕ್ಕು ಆಡಲ ಗಜ್ಜಿ ಕಟ್ಟೀನಿ ಲಕ್ಷ ಸೋಪು ಹಾಕಿ ಜಳಕ ಮಾಡಿ ಜಗ್ಗ ಬಂದೀನಿ ಬಸಣ್ಣಿ ಬಾ ನೀ ಲಕ್ಷ ಹಾಕು ಡವ್ ಹಾಕು ಮೊದಲು ಚಿರತ ಹಾಕು
ಮದುವೆ ಮನೆಗೆ ಹಾಡು ಹಂಗಿದ್ದೀವಿ, ತಾಳಿ ಕಟ್ಟಿದ ತಕ್ಷಣ ಹಾಡು ಅದಕ್ಕೆ ಸಂದಂಗ ಸಂದರ್ಭ ತಕ್ಕಂಗೆ ನಿಮಗೆ ಗೊತ್ತಿದೆ ಹಾಡು ಶುಭ ಶುಭ ಮಧುಮಗನಿ ಮಧುಮಗಳಿರು ಶುಭ ಮಧುವೈ ಬಂಧ ಅಲ್ಲಿ ಹಾಡು ಹೆಂಗೆ ಹೊಸ ಜೋಡಿಗೆ ಶುಭವಾಗಲಿ. ಇನ್ನೊಂದು ಮನೆ ಬಂದಿದೆ, ಅಲ್ಲಿ ಕನ್ಯೆ ದಾನ ಮಾಡ್ಕೊಡ್ತಾರೆ. ಕನ್ಯೆ ದಾನ ಇರಬೇಕಾದ್ರೆ ಆ ಸಂದರ್ಭ ತಗೊಂಡು ಹಾಡು ತಂದೆ ಕುಡಿಸೋ ಸೀರೆ ಮದುವೆ ಆಗೋರಿಗೆ ತಾಯಿ ಕೊಡಿಸೋ ಸೀರೆ ತಾಯಿಯಾಗೋರಿಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರಿಗೆ ಹೆಣ್ಣಿನ ಬಾಳು ಇರುವವರಿಗೆ ಮಣ್ಣಿನ ಋಣವು ತಿರುವವರಿಗೆ. ಇಲ್ಲಿ ತನಕ ಚಲೋ ಇತ್ತು, ಮನೆಯ ಮಧ್ಯಮನೆ ಕಾಲಿ ಕಟ್ಟಿದ ತಕ್ಷಣ ಹಾಡು ಸಾಂಗ್ ಯಾವುದು ಮುದಿ ಬರಹಂತ ಗೋರ ಪ್ರೇಮಿಗಳು ದೂರ ದೂರ ಲಗ್ನ ಮನೆ ಇನ್ನೊಂದು ಮನೆ ಕಾಲಿ ಕಟ್ಟಿದ ತಕ್ಷಣ ಹಾಡು ಏನು ಜೀವ ಹೋದಾಗ ಬಳ್ಳಿಗೆ ನೀರು ನುಡ್ಡಿಯಾದ ತೋಟಕ್ಕೆ ಕಾವಲೇ ನಾನು ಇರದ ನನ್ನಲ್ಲಿ ನೀನು ವರದಕ್ಷಿಣೆಯನ್ನ ಕೊಡಬೇಡಂದ್ರೆ
ಈ ಬರಬೇಕಾದ್ರೆ ಮೂರು ಗಾಡಿಗಳು ಏನಂತ ಬೇಡುವರು ವರವನ್ನು ಇವನೇ ಇರಬೇಕು ನೋಡ್ರ ಅವನು ಭಾರಿ ಡೇಂಜರ್ ಆನೇ ಅವನು ಎದ್ದಿದ ಕೈ ಮಾಡಿ ಮಂದಿಗೆ ಮುಂದೆ ದೊಡ್ಡ ಲೀಡರ್ ಆಗ್ತಾನವ ಬೇಡುವರು ವರವನ್ನು ಕೊಡು ಮಾವ ಮಗಳನ್ನು ಕೊನೆ ತನಕ ಇರತಿ ಕೂಡಿ ಇಲ್ಲಿದ್ರ ಹೋಗುತ್ತೀವಿ ಓಡಿ ಸಿನಿಮಾ ಹಾಡೋ ಡಬ್ ಮಾಡ್ತಾರ ಮೊದಲು ಕನ್ನಡ ಸಿನಿಮಾ ಬಂತು ಹೇಳು ಕೆಂಚಾಲೋ ಮಜಾಲೋ ಅಂಗೌಳ ನಿಂತವುಗಳು ಇದನ್ನ ಇದನ್ನ ಜನಪದ ಮಾಡ್ಯಾರ ಊರೂರು ತಿರುಗಿದ್ರು ಕನ್ನಡ ಸಿಗದಂಗಾಗೈತಿ ಕನ್ನಡ ಸಿಕ್ಕರು ಅವರು ನಮ್ಗೆ ಹೊಂದಳಿದಾಗದಂಗಾಗೈತಿ ತುತ್ತಾಗಿ ನಮಗೊಂದು ಕನ್ಯಾ ಬೇಕ್ರಿ ವರ್ಷದಾಗ जनपद हाड़ी हिंदी हाड़ बंत दलेर मेजर यार बैगार केलो अदे यार बैगार केलो अदे संगे बोलो 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 जनपद मंडे हमारे आड़द्र आग मत हंग हूं प्यांट पार अंगीचार बोलो हूड़ग हूड़गी प्रीति बहुत जोर नड़ीत हूड़गल लेटर हूड़गी ओद्त आ हूड़गी मन लेटर हूड़गन प्यांट पार अंगीचार बोलो अल जनपद हाड़गर जनपद हाड़ मुखातर समाज हंगजाने महदेवनेंदु भयभक्ति नडेद काल मुंजाने महदेवनेंदु भयभक्ति नडेद काल बेडरूम कुळितु मूरु लोट काफी कुडियो मत्ते मरळि गोरके होडियो ई काल आ काल चंदवो ई काल चंदवो योजनेय माडि नीवु हेळबेकु नोडि आ काल चंद ई काल चंद मुंजाने एद्दु महादेवनंद गुडि होगुत्तिद्रु ई मुंजाने एद्दु मदल गंड काफी माड्रि अंत हेळ्तार अल्लि नीवु इल्लि बंदरे यारल्ल पाप हंगल्ल याकंद्रे हेण मक्कळ संख्ये बहळ इद्रिंद नीवु जनपद सिनेमा हाड शिवराज कुमार सिनेमा बंत अदन्न जनपद हेंगे उसीरे उसीरे कोडलनु बिट्टु होगेया जनपद
वार कॉलेज बर मग वार तिगे बंद बंद मेले रिंगटोन बेरे इटबिट रिंगटोन यू कॉलेज फोन तक रिंगटोन बन हिंग नोड़ हिंग नोड़े हिंग नोड़े नोड़ नी ना अन्न मन नी नम मण्डे कण्वर करे बड़ी बिटो मग मानू सिलिंडर चेंज मिट हिंग नोड़े नान नोड़ी नोड़ो नंदे कॉलेज अंद मेले नमे तंदे कॉलेज अंद मेले नमे अंदे अरे अंद मेले तेजको निम्रे नम कई काल मुर्द कई आग को निम्ण नोड़ ना इन नोड़ जनपद हाड़ जनपद हाड़ मुखातर मेसेज को हंग हलवु हास्य प्रसंग नम दिन जीवन नड़ीतव ना दिन जीवन बल नोड़े कार्यक्रम बदले कार्यक्रम मन फोन मे बेलगाम हे फोन बेलगाम बंद ऐसी कुंद तक अंदर मे धारवाड़े धारवाड़ बंद ऐसी पेड़ तक ब्याडी बंदीन ऐसी मेणसिनका तबर निन्े दावणगेरे बंदी बेणी बेच तो बेणी बेच अलग अलसोगिट मूर् वर्ष मुदोड़क होते नान ऐन मुदोड़क बंदी नायी तर नम मन एर नायी साकल नम एर नायी नम मन नायी मतलब नन नाय तक नान मूर्ति मतबिटे ना मूर्ति मतबिटी अखी मूर्ति मतबिटल अली आर तिंगल माते आर तिंगलू नान चीटी बरदे निन्तल मतना आसे आगे अदर वो अखी वो चीटी बरदल इवत मन मुसरी चिखर मतडस्ते हम यहा मुसरी चिख मन इनको प्राणेश्वर सिखर दर नम मन गुरुगे ननगुन नीणती मतल रही आर तिंगलू मतडस्क आसे आगे मुसरी चिखन हेणमक वर्णने मगु खुशी पड़स आयत मगुक अड़के मे निंतु खुशी पड़स हिंदे अवकंत गटी हिडकोबिटी यहां लो भारको पट नोड़ फ्रिजी मूल आगे बिंदुबिटे यदि नम मन केस नोड़बिटो अगर नोड़ अंदक मूर्त दिवस ननू हिंग मतान नम मन उड़ेकल तिंग आर तिंगल आर तिंगल मत इंद नि जो मतना आस आगे मत चीटी बरदे अके मन मुसरी बटे बिंदव मुसरी चीज बटे हाँ मतडस्त मत प्राणेश गुरु मन इंत विषय भारी स्ट्रिक्टर प्राणेश मन गुरु बगल तबदे मन मुसरी चिखी बटी हिंड अयो नमद कैसल अंदे ना मतडस्ल याताड़ी अंद्रे कंपनी को ना इवर मन मुसरी चिख नम मत नान हाँ बंदे बंद सायंकाल गुरुगे ननगू नान हेणती मत वर्ष आन बुद्धिवादी नोड़ हेणमक वर्णन हे खुशी पड़स आयतु इवतन होलिए मेड़ी होलिए तंद हाँतल तीन बड़ा मतन होलिए नोड़ हेणती नमी नोड़ होलिए नमी नोड़ हेणती नमी नोड़ ऐल बड़ोद्री हे सूमी नं ना हे होलिए तंद हाकु होलिए नोड़ हेणती नोड़ होलिए नोड़ हाँ तलिकाट तक ऐलिए ನೀವು ತಿನ್ನೇಬಾರದು ಬರೇ ನೋಡಿದ್ರೆ ಹೊಟ್ಟೆ ತುಂಬಿತಾವ ಇಂಥ ಹೋಳಿಗೆ ತಿನ್ನಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕು ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು ನಾನು ಧನ್ಯನಾದೆ ಅಂದ್ಬಿಟ್ಟೆ
ಅಡಿಗೆ ಮನೆಯಲ್ಲಿಂದ ಕುಕ್ಕರ್ ಬಂದು ಬೆನ್ನಿಗೆ ಬಿತ್ತು. ಯವ್ವೋ ಅಂದೆ, ಎದಕ್ಕೆ ಅಂದೆ, 17 ವರ್ಷದಿಂದ ಕೂಳು ಮಾಡಿ ಹಾಕ್ತೀನಿ ನನಗೆ, ಒಂದು ದಿವಸ ವರ್ಣನೆ ಮಾಡಿಲ್ಲ. ಇವತ್ತು ಬದಲ ಮನೆಗೆ ಯಾರು ಹೋಳಿಗೆ ಕಳಿಸಲ್ಲ, ಆಕಿನ ವರ್ಣನೆ ನಡೆಸಿಬಿಟ್ಟಿ ನಾನು. ನೋಡ್ರಿ, ನಿಮ್ಗೆ ಸಂತೋಷ ಆದ್ರೆ ನನ್ನ 1 ವರ್ಷ ಆಯ್ತು, ನನಗೂ ನನ್ನ ಹೆಂಡತಿ ಮಾತೇ ಇಲ್ಲ. ನಿಮ್ಗೆ ಖುಷಿ ಆದಲ್ಲಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೋಡ್ರಿ ನಮ್ಗೆ. ಎಂಥ ಜನರು ನೀವು! ನಾನೇನಂದೆ, 1 ವರ್ಷ ಆಯ್ತು ನನಗೂ ನನ್ನ ಹೆಂಡತಿ ಮಾತಿಲ್ಲ, ಖುಷಿ ಆದ್ರೆ ಚಪ್ಪಾಳೆ ತಟ್ಟಿದೆ ಅಂದ್ರೆ ನಮ್ಮ ಸಂಸಾರ ಹೊಡೆದ್ರೆ ನಿಮಗೆ ಎಷ್ಟು ಖುಷಿ ನೋಡ್ರಿ. ಹಾ, ಇಂಥ ಹಾಸ್ಯ ಪ್ರಸಂಗಗಳು ದಿನನಿತ್ಯ ಜೀವನದಲ್ಲಿ ನಮ್ಮ ಹತ್ರ ನಡೀತಾ ಇರ್ತವೆ. ಯಾಕಂದ್ರೆ ನಾವು ಪ್ರಸಂಗಗಳು ಬಂದಂಗೆಲ್ಲ ಮಾತುಗಳು ನಡೀತಾ ಇರ್ತವೆ. ಆಯಾ ಸಂದರ್ಭದಲ್ಲಿ ಹೆಣ್ಮಕ್ಳು ನೋಡ್ರಿ, ಎಲ್ಲ ವಿಷಯದಲ್ಲಿ ಹೆಣ್ಮಕ್ಳು ಭಾರಿ ಗ್ರೇಟ್. ಮನೆಗೆ ಅತಿಥಿ ಸತ್ಕಾರ ಬಂದವ್ರಿಗೆ ಅತಿಥಿ ಸತ್ಕಾರ ಮಾಡ್ತಾರೆ, ಏನು ಇರ್ಲಿಕ್ಕರು ಕೂಡ ಒಂದು ಗ್ಲಾಸ್ ನೀರು ಕೊಟ್ಟು ಚಹಾ ಕೊಟ್ಟು ಕಳಿಸ್ತಾರೆ. ಆದ್ರೆ ಎಲ್ಲದರಲ್ಲಿ ಯಶಸ್ಸು ಹೆಣ್ಮಕ್ಳೆ. ಆದ್ರೆ ವಯಸ್ಸಿನ ವಿಷಯ ಬಂದ್ರೆ ಅವರಷ್ಟು ಜಿಪ್ಪಣ್ರಿ ಯಾರೂ ಅಲ್ಲ. 3 ಹೆಣ್ಮಕ್ಳು ರೈಲ್ನೇ ಹೊಂಟಿದ್ರು, ಮಾತಾಡಿದ್ರು ಒಬ್ಬರು ಅಂದ್ರು, ನಿಮ್ಮ ವಯಸ್ಸು ಎಷ್ಟ್ರಿ? ಐ ಎಮ್ ಅಂದ್ಲು, ಜಸ್ಟ್ 33 ಅಂದ್ರು. ಬದಲಾಗಿದ್ದಕ್ಕೆ 35 ಅಂತ ಅಲ್ಲ, ಒಂದು 5 ನೋಡಿ ಹಾಕ್ತಾವ. ನಿಮ್ಮ ವಯಸ್ಸು ಎಷ್ಟು? ನಮ್ಮ ವಯಸ್ಸು ಎಷ್ಟು? 25 ರೀ. ಇನ್ನೊಬ್ಬರು ನಾವು, ನಮ್ಮ ವಯಸ್ಸು ಎಷ್ಟು? 23 ಅಂತ. ನ್ಯಾಗೊಬ್ಬ ಮಲಗಿದ್ದ, ಅವ ಬ್ಯಾರಿ ಬರಿಗಿದ್ದ ಮಗ, ದಪ್ಪ ಕೆಳಗೆ ಬಿದ್ದ. ಏ ಯಾರು ನೀನಂದ್ರು? ಅಕ್ಕ ನಾನು ಈ ಹುಟ್ಟಿನ ಅಕ್ಕ ಅಂದ. ಯಾಕಂದ್ರೆ ಇವ್ರು ಹೊಸರು 50 ಮೇಲೆ ಇದ್ರಿ, ನೆಲಕ್ಕೆ 25 ಬಂದ್ಬಿಡು. ನಮ್ಮ ದಿನನಿತ್ಯ ಜೀವನಗಳಲ್ಲಿ ಹಾಸ್ಯಗಳನ್ನ ಕಾಣ್ತೀವಿ ಅಂತ ಹೇಳ್ತಾ, ಮುಂದಿನದಾಗಿ ನಮ್ಮ ತಂಡದ ಮತ್ತೊಬ್ಬ ಮಾತುಗಾರ ಬಸವರಾಜ್ ಮಹಾಮನಿ ಅವರು